ಹಾಯ್ ಪ್ರೀತಿಯ ಬಂಧು ಜನರೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ದೇವರ ನಾಮದಲ್ಲಿ ನಮಗಾಗಿ ಚಿಂತಿಸುವವನಾಗಿದ್ದಾನೆ ಎಂಬ ಸತ್ಯವೇದ ಸಂದೇಶದ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಮಗಾಗಿ ಚಿಂತಿಸುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವ ದೇವರಲ್ಲ. ಅನಾತ್ಮೀಯ ಬಂಧು ಜನರೇ, ಇವತ್ತಿನ ಒಂದು ವಾಕ್ಯ ನಾನು ತೆಗೆದುಕೊಂಡ ವಾಕ್ಯ ಕರ್ತನನ್ನ ಹಿಂಬಾಲಿಸುವ ಪ್ರತಿಯೊಬ್ಬ ಮಕ್ಕಳಿಗೆ ತುಂಬಾ ತುಂಬಾ ತಿಳಿದುಕೊಂಡಿರುವಂತವರು, ತುಂಬಾ ಇದು ಎಲ್ಲರಿಗೂ ಪರಿಚಯ ಇರುವಂತಹ ವಾಕ್ಯ, ಬಹಳಷ್ಟು ಜನರಿಗೆ ಫೇಮಸ್ ಆಗಿರುವಂತಹ ವಾಕ್ಯ. ಆದ್ರೆ ಆ ಫೇಮಸ್ ಆಗಿರುವಂತಹ ವಾಕ್ಯದಲ್ಲಿ ಒಂದು ಚಿಕ್ಕ ವಾಕ್ಯ ಅಲ್ಲಿ ಅಡಕವಾಗಿದೆ. ಆ ವಾಕ್ಯ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ನಾತ್ಮೀಯ ಬಂಧು ಜನರೇ, ಮಾರ್ಕನು ಬರೆದ ಶುಭ ಸಂದೇಶ 8:1 ನಾವು ಓದಿಕೊಳ್ಳೋಣ. ಆವಾಗ ನಮಗೆಲ್ಲ ಅರ್ಥ ಆಗ್ತದೆ ಆ ಒಂದು ತುಂಬಾ ಫೇಮಸ್ ಆಗಿರುವಂತಹ ವಾಕ್ಯದಲ್ಲಿಯೇ ಕೆಲವೊಂದು ವಾಕ್ಯಗಳು ಬಹಳಷ್ಟು ಸಾರಿ ಆ ಕಡೆ ಗಮನ ಕೊಡೋದಿಲ್ಲ. ಆ ಕಡೆ ಗಮನ ಕೊಡದೇ ಇರೋದ್ರಿಂದ ನಮಗೆ ಆ ಒಂದು ವಾಕ್ಯದ ನಿಜವಾದ ಅರ್ಥ ನಮಗೆ ಅದು ಸರಿಯಾಗಿ ನಾವು ಗಮನ ಕೊಡದಿರೋದ್ರಿಂದ ತಿಳಿದು ಬರೋದಿಲ್ಲ. ಯಾವಾಗ ನಾವು ಅದನ್ನ ಗಮನ ಕೊಟ್ಟು ನೋಡಿದಾಗ ಅದು ನಮಗೆ ವಾವ್ ಅನ್ನುವಂತ ರೀತಿಯಲ್ಲಿ ಆಗ್ತದೆ. ಅದು ಬಹಳಷ್ಟು ರೋಮಾಂಚನವನ್ನು ಕೊಡುವಂತಹ ವಾಕ್ಯವಾಗಿರುತ್ತದೆ. ಅದು ಬಹಳ ನಮಗೆ ಒಂದು ಪ್ರಸನ್ನತೆಯನ್ನು ತಂದು ಕೊಡುವಂತಹ ವಾಕ್ಯವಾಗಿದೆ. ಅದು ಬಹಳಷ್ಟು ಅಭಿಷೇಕದಲ್ಲಿ ನಡೆಸುವ ರೀತಿಯ ಒಂದು ವಾಕ್ಯವಾಗಿರುತ್ತದೆ. ಆ ವಾಕ್ಯವು ಮಾರ್ಕನು ಬರೆದ ಶುಭ ಸಂದೇಶ 8:1 3 ನಾವು ನೋಡುತ್ತೇವೆ. ಇದು ಆಲ್ಮೋಸ್ಟ್ ಎಲ್ಲಾ ಜನರು ಇದನ್ನ ಓದಿದ್ದೀರಿ, ಎಲ್ಲ ಜನರಿಗೆ ಇದು ಗೊತ್ತಿರುವಂತಹ ವಾಕ್ಯವೇ. ಆದರೆ ಅದೇ ವಾಕ್ಯದಲ್ಲಿ ಒಂದು ಚಿಕ್ಕದಾಗಿ ಅಡಕವಾಗಿರ್ತದೆ. ದೇವರು ನಮ್ಮ ಬಗ್ಗೆ ಚಿಂತಿಸುವವನು ಅನ್ನೋದಕ್ಕೆ ಉದಾಹರಣೆಯಾಗಿ ಆ ವಾಕ್ಯದಲ್ಲಿ, ಆ ವಾಕ್ಯದ ಭಾಗದಲ್ಲಿ ಚಿಕ್ಕದಾಗಿ ನಮ್ಮ ಬಗ್ಗೆ ಏನ್ ಚಿಂತೆ ಮಾಡ್ತಾ ಅನ್ನೋದು ಅಡಕವಾಗಿದೆ. ಅದು ಏನನ್ನೋದನ್ನ ನೋಡು. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನು ಇಲ್ಲದೇ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ, ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಇವರಿಗೆ ಊಟಕ್ಕೆ ಏನೂ ಇಲ್ಲ, ಇವರನ್ನು ಉಪವಾಸವಾಗಿ ಮನೆಗೆ ಕಳಿಸಿಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು, ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರಲ್ಲ ಎಂಬುದಾಗಿದೆ. ಅವರು ಚಿಂತೆ ಮಾಡ್ತಾರೆ. ನಾನು ಬಂದು ಜನರೇ, ಈ ಕಥೆ ತುಂಬಾ ತುಂಬಾ ಫೇಮಸ್. ಬಹಳ ಜನರಿಗೆ, ಕ್ರೈಸ್ತನನ್ನ ಹಿಂಬಾಲಿಸುವ ಪ್ರತಿಯೊಬ್ಬ ಜನರಿಗೆ ಇದು ಚಿರಪರಿಚಿತವಾಗಿರ್ತಕ್ಕಂಥ ವಚನ ಅಂತ ನಾನು ಹೇಳಬಲ್ಲೆ. ಆದರೆ ಇಲ್ಲಿ 7 ರೊಟ್ಟಿಗಳನ್ನು ತೆಗೆದುಕೊಂಡು 1000 ಜನರಿಗೆ ದೇವರು ಊಟ ಮಾಡಿಸ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ಊಟ ಮಾಡಿಸಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಇವರು ನನ್ನ ಬಳಿಗೆ ಬಂದು 3 ದಿನ ಆಯ್ತಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದರರ್ಥ 3 ದಿನದಿಂದ ಯೇಸು ಸ್ವಾಮಿಯ ಬಳಿಯಲ್ಲಿ ಅನೇಕ ಜನರು, 1000 ಗುಂಪು ಗುಂಪಾಗಿ ಕೂಡಿಕೊಂಡು ಯೇಸು ಸ್ವಾಮಿ ಸಾರುವ ಪ್ರತಿಯೊಂದು ಬೋಧನೆಗಳನ್ನ ಕೇಳ್ತಾ ಇದ್ರು. ಯೇಸು ಸ್ವಾಮಿಯ ಬೋಧನೆಯನ್ನು ಕೇಳ್ತಾ ಇರಬೇಕಾದ್ರೆ ದೇವ್ರಿಗೆ ಗೊತ್ತಾಯ್ತು. ಎಷ್ಟು ನೋಡ್ರಿ, ಒಂದು ವಾಕ್ಯ ನಾವು ನೋಡ್ತೀವಿ, ಮನುಷ್ಯನು ಕೇವಲ ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರಾಡುವ ಪ್ರತಿಯೊಂದು ವಾಕ್ಯದಿಂದ ಬದುಕ್ತಾನೆ ಎಂಬುದಾಗಿ ಮತ್ತೊಂದು ಕಡೆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ 3 ದಿನದಿಂದ ಅವರು ಊಟದ ಕಬರಿಯೇ ಇಲ್ಲದೆ ಯೇಸು ಸ್ವಾಮಿಯ ಪ್ರತಿಯೊಂದು ನುಡಿಯುವ ಮಾತುಗಳನ್ನು ಗಮನ ಇಟ್ಟು ಕೇಳ್ತಾ ಇದ್ದಾರೆ ಅಂದ್ರೆ ಅದು ಯೇಸು ಸ್ವಾಮಿಯ ವಾಕ್ಯಗಳಲ್ಲಿ ಎಷ್ಟು ಪವರ್ ಇರಬೇಕು, ಎಷ್ಟು ನೈಪುಣ್ಯತೆ ಇರಬೇಕು, ಎಷ್ಟೊಂದು ಅರ್ಥಗರ್ಭಿತವಾಗಿರಬೇಕು. ಅದು ತಮ್ಮ ಕೆಲಸ ಬಂದು ಬಳಗ ಎಲ್ಲರನ್ನು ಬಿಟ್ಟು ಯಾವುದೇ ರೀತಿಯ ಚಿಂತೆ ಇಲ್ಲ, ಚಿಂತೆ ಇಲ್ಲದೆ 3 ದಿನಗಳ ಕಾಲ ಸತತವಾಗಿ ಜನರು ಆ ವಾಕ್ಯವನ್ನ ಮಗ್ನರಾಗಿ ಕೇಳ್ತಾ ಇದ್ದಾರೆ. ಆ ವಾಕ್ಯ ಎಷ್ಟು ಸೂಪರ್ ಆಗಿರ್ಬೇಕು. ದೇವರು ಆಡುವ ಪ್ರತಿಯೊಂದು ಮಾತುಗಳು ಎಷ್ಟು, ಅವರು ಮಾತನಾಡುವಾಗ ಎಂತಹ ಒಂದು ಉತ್ತಮವಾದ ವಾಗ್ಮೆ ಆಗಿರ್ಬೇಕು. ಅವರು ಕೇಳಿದ್ರೆ ಇನ್ನೂ ಕೇಳ್ಬೇಕು ಅನಿಸ್ತಿತ್ತೇನೋ ಆ ಜನಗಳಲ್ಲಿ. 3 ದಿನ ಕೂತ್ಕೊಂಡಿದ್ದಾರೆ. ಕೊನೆಗೆ ಯೇಸು ಸ್ವಾಮಿಯೇ ಸ್ವತಃ ಅವರೇ ವಿಚಾರ ಮಾಡ್ತಾ ಇದ್ದಾರೆ, ಈ ಜನರು ನನ್ನ ಬಳಿಗೆ ಬಂದು 3 ದಿನ ಆಯ್ತು, ಇವರಿಗೆ ಏನೂ ಕೊಡದೆ ಕಳಿಸ್ಬಿಟ್ರೆ ದಾರಿಯಲ್ಲಿ ಬಳಲಿ ಹೋದಾರು ಅಂತ ಹೇಳಿ ದೇವರು ಚಿಂತೆ ಮಾಡ್ತಾ ಇದ್ದಾರೆ. ನಾತ್ಮೀಯ ಬಂಧು ಜನರೇ, ಈ ವಾಕ್ಯದ ಸಾರಾಂಶ ಇಷ್ಟೇ. ನಾನು ಹೇಳಿಕ್ ಹೋಗುವಂತಹ ವಿಷಯ, ಅಲ್ಲಿ 3 ದಿನ ಇರುವಂತಹ ಜನರ ಬಗ್ಗೆ ದೇವರು ಎಷ್ಟೊಂದು ಚಿಂತೆ ಮಾಡ್ತಾರೆ, ಎಷ್ಟೊಂದು ಕಾಳಜಿ ಮಾಡ್ತಾರೆ. ಈಗ ಆ ಜಾಗದಲ್ಲಿ ನನ್ನ ನಿನ್ನ ತಗೊಂಡು, ನನ್ನನ್ನ ನೀನನ್ನ ತೆಗೆದುಕೊಂಡ್ಬಿಟ್ಟು, ನಿನ್ನನ್ನ ತಗೊಂಡು ಇಟ್ಕೊಡ್ರಿ, ನೀನು ಅಲ್ಲಿ ಬಂದು ಇರ್ಕೊ. 20 ವರ್ಷವಾಯ್ತು ಯೇಸು ಸ್ವಾಮಿ ಹಿಂದೆ ಓಡ್ತಾ ಇದ್ದೀವಿ, 30 ವರ್ಷ ಆಯ್ತು ಹುಚ್ಚರ ತರ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ದೀವಿ, 40 ವರ್ಷ ಆಯ್ತು ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ದೀವಿ, ಕೆಲವೊಬ್ರು 5 ವರ್ಷ 2 ವರ್ಷದ ಯೇಸು ಸ್ವಾಮಿಯನ್ನ ಹುಚ್ಚರಂತೆ ಹಿಂಬಾಲಿಸ್ತಾ ಇದ್ದೀರಿ. ಅವ್ರ ಜೊತೆಗಿದ್ದಂತ ಜನರ ಬಗ್ಗೆ
ದೇವರು ಇಷ್ಟೊಂದು ಕಾಳಜಿ ಮಾಡ್ತಾನಂದ್ರೆ 10 ವರ್ಷದಿಂದ ನೀನು ಆತನ ಹಿಂದೆ ಓಡ್ತಾ ಇದ್ದೀನಿ, 20 ವರ್ಷದಿಂದ ನಾನು ಆತನ ಹಿಂದೆ ಓಡ್ತಾ ಇದ್ದೀನಿ, ನಿನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾ ಇದ್ದೀನಿ, ನಿನ್ನ ಕಷ್ಟದ ಬಗ್ಗೆ ದೇವರಿಗೆ ಅರಿವಿಲ್ವೋ, ನಿನ್ನ ಕಣ್ಣೀರಿನ ಬಗ್ಗೆ ದೇವರ ಅರಿವಿಲ್ವೋ, ನಿನಗೆ ಉದ್ಯೋಗ ಇಲ್ಲ ಅನ್ನೋದ್ರ ಬಗ್ಗೆ ದೇವರಿಗೆ ಅರಿವಿಲ್ವೋ, ನಿನಗೆ ಸಾಲ ಸಮಸ್ಯೆ ಸಾಲದ ಸುಳಿಯಲ್ಲಿ ಸಿಲ್ಕೊಂಡಿದೆ ಅನ್ನೋದು ದೇವರಿಗೆ ಗೊತ್ತಿಲ್ವೋ, ನಿನ್ನ ಆರೋಗ್ಯ ಕೆಟ್ಟದಾಗಿದೆ ಅಂತ ದೇವರಿಗೆ ಗೊತ್ತಿಲ್ವೋ, ನಿನ್ನ ರೋಗದ ಸುಳಿಯಲ್ಲಿ ಸಿಕ್ಕೊಂಡಿದೆ ಅಂತ ದೇವರಿಗೆ ಗೊತ್ತಿಲ್ವೋ, ನಿನ್ನ ಮಕ್ಕಳ ಒಂದು ಚಿಂತಾಭಾರದಲ್ಲಿ ನೀನು ಇದೆ ಅಂತ ಗೊತ್ತಿಲ್ವೋ, ನಿನ್ನ ಗಂಡನ ಸಮಸ್ಯೆಯಿಂದ ನೀನು ಬಳಲ್ತಾ ಇದೆಯಾ ಅಂತ ಗೊತ್ತಿಲ್ಲ, ಹೆಂಡತಿ ಸಮಸ್ಯೆಯಿಂದ ನೀನು ಬಳಲ್ತಾ ಇದೆ ದೇವರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರೋ, ನಿನ್ನ ಮನೆಯಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತ ದೇವರಿಗೆ ಗೊತ್ತಿಲ್ವೇನೋ, ದೇವರಿಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ. ಆದರೆ ದೇವರು ಬಯಸ್ತಾ ಇರೋದೇನೆಂದರೆ ಆ 3 ದಿನದಿಂದ ಆ ಜನಗಳು ತಮ್ಮ ಎಲ್ಲ ಚಿಂತೆಗಳನ್ನು ತಮ್ಮ ಎಲ್ಲ ಕೆಲಸಗಳನ್ನು ತಮ್ಮ ಎಲ್ಲ ಕಾರ್ಯಗಳನ್ನು ತಮ್ಮ ಏನೆಲ್ಲ ಪಶು ಪಕ್ಷಿ ಪ್ರಾಣಿಗಳು ಮನೆಯಲ್ಲಿ ಇದ್ದಿರಬೇಕು ಅವಾಗ ಅದೆಲ್ಲ ಬಿಟ್ಟು 3 ದಿನಗಳ ಕಾಲ ಆತನ ಬಳಿಯಲ್ಲೇ ಕೂತ್ಕೊಂಡು ಹಸಿವಿನ ಒಂದು ಭಾರ ಇಲ್ಲದೆ ಹಸು ಆಗ್ತಾ ಇದೆ ಅನ್ನುವಂಥ ಚಿಂತೆ ಇಲ್ಲದೆ ಆತನ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳ್ತಾ ಇದ್ದಾರಲ್ಲ ಅವರು ಭಾಗ್ಯವಂತರು, ಆತನ ಬಳಿಯಲ್ಲಿ ಕೂತ್ಕೊಂಡು ಕೇಳುವಂಥವ್ರು ಭಾಗ್ಯವಂತರು. ಮಾತ್ರ ಬಂದು ಜನರೇ, ಈ ಜನರು 3 ದಿನಗಳಿಂದ ಆತನ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳ್ತಾ ಇದ್ದಾರೋ ಅದೇ ರೀತಿ ದೇವರು ಬಯಸ್ತಾ ಇರುವುದೇನೆಂದರೆ ಆತನ ಸ್ವರವನ್ನು ನಾವು ಕೇಳಬೇಕು. ದೇವರು ಹೇಳುವಂಥ ವಾಕ್ಯ, ದೇವರು ಹೇಳ್ತಾ ನಾನೇ ಕುರುಬನು, ನಾನು ಒಳ್ಳೆ ಕುರುಬನು, ನನ್ನ ಕುರಿಗಳ ಸ್ವರವನ್ನು ನಾನು ಬಲ್ಲೆನು ಎಂಬುದಾಗಿ ದೇವರು ಹೇಳ್ತಾರೆ. ಅಂದರೆ ಇದರರ್ಥ ನೀನು ಎಷ್ಟು ದಾಹದಿಂದ ಆತನನ್ನು ಕೂಗಿ ಕರಿತೀಯೋ ಅಷ್ಟು ಬೇಗ ನಿನ್ನ ಬಳಿಗೆ ಓಡಿ ಬರುವಂತಹ ಒಳ್ಳೆಯ ಕುರುಬನಾಗಿದ್ದಾನೆ. ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ನನ್ನ ಕುರುಬನು ಸದಾ ಹಸಿರು ಹುಲ್ಲುಗಾಲಲ್ಲಿ ಹುಲ್ಲುಗಾವಲಲ್ಲಿ ತಂಗಿಸುವಂತಹ ಕುರುಬನಾಗಿದ್ದಾನೆ. ಸಾಮಾನ್ಯನಾದ ಕುರುಬನಲ್ಲ ನಾನು ಬಂದ ಜನರು. ಈ ವಾಕ್ಯ ಚಿಕ್ಕದಾಗಿರ್ಬೋದು, ಆದರೆ ಇದರಲ್ಲಿ ಅಡಗಿರುವಂತಹ ಪ್ರತಿಯೊಂದು ಸಂದೇಶ, ಇದರಲ್ಲಿ ಅಡಗಿರುವಂತಹ ಪ್ರತಿಯೊಂದು ಅರ್ಥ, ಇದರಲ್ಲಿ ಅಡಗಿರುವಂತಹ ಕರ್ತನ ಪ್ರೀತಿ, ಇದರಲ್ಲಿ ಅಡಗಿರುವ ಕರ್ತನು ನಮಗಾಗಿ ಚಿಂತಿಸುತ್ತಾನೆ ಅನ್ನುವಂತಹ ಒಂದು ವಿಷಯ, ಅದನ್ನು ನಾವು ತಿಳ್ಕೊಂಡ್ರೆ ನಾವು ನಿಜವಾಗಲೂ ಕೂಡ ಕರ್ತನ ಮಕ್ಕಳಾಗೋದಕ್ಕೆ ಯೋಗ್ಯರಾಗ್ತೀವಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಸಾರಿ ಹೇಳ್ತೀನಿ, ಅಲ್ಲಿ 3 ದಿನಗಳ ಕಾಲ ಇದ್ದಂತಹ ಜನಗಳ ಬಗ್ಗೆ ದೇವರು ಚಿಂತೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಗಳ ಬಗ್ಗೆ ಅವರಿಗಿಂತಲೂ ಹೆಚ್ಚಾಗಿ ಚಿಂತೆ ಮಾಡುವ ದೇವರಾಗಿದ್ದಾರೆ. ನಾಲ್ಕು ಬಂದಿದ್ದು ನಾವು ಮಾಡಬೇಕಾಗಿರೋದಿಷ್ಟೇ, ಆತನ ಸ್ವರವನ್ನು ದಿನ ಕೇಳುವವರಾಗಿರಬೇಕು, ಆತನ ಸ್ವರವನ್ನು ದಿನ ಕೇಳಿ ನಾವು ಅದನ್ನು ಪಾಲಿಸುವವರಾಗಿರಬೇಕು, ಆತನ ಸ್ವರವನ್ನು ಕೇಳಿ ಅದರಂತೆ ನಡೆಯುವವರಾಗಬೇಕು, ಆತನ ಸ್ವರದಲ್ಲಿ ಸಂತೋಷ ಪಡುವವರಾಗಬೇಕು, ಆತನ ಸ್ವರವನ್ನು ದಿನನಿತ್ಯ ನನ್ನ ಜೀವನದಲ್ಲಿ ನನ್ನ ಕಿವಿಗೆ ನನ್ನ ಶರೀರಕ್ಕೆ ತಂಪುಗೊಳಿಸುವಷ್ಟು ನಾವು ಅದನ್ನು ಕೇಳ್ತಾ ಬಂದಾಗ ದೇವರು ನನಗಾಗಿಯೇ ಈ ಲೋಕಕ್ಕೆ ಬಂದಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುವಂತಹ ದೇವರು ಏಕೈಕ ದೇವರಾಗಿದೆ. ನಾವು 3 ದಿನಗಳಲ್ಲ ನನ್ನ ಜೀವ ಇರುವವರೆಗೂ ಆತನ ಬಳಿಯಲ್ಲಿ, ಆತನ ಪಾದದ ಬಳಿಯಲ್ಲಿ, ಆತನ ಪ್ರಸನ್ನತೆಯಲ್ಲಿ, ಆತನ ಅಭಿಷೇಕದಲ್ಲಿ ನಡೆಯುವ